गाइज वेलकम टू आलिमन करणत यूट्यूब चैनल ना निम्म प्रीतिय सुधा माताड्ता इद्दीनि नन्न प्रीतिय एल्ला सब्सक्राइबर्स गू हागू ननगे ओळ्ळेद बयसंत एल्ला नन्न स्नेहित स्नेहितरिगू कूड ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ 2022 ಬಂದೇ ಬಿಡ್ತು ಸೊ ನೀವೇನೇನು ಅನ್ಕೊಂಡಿದ್ರು ನಿಮ್ಮ ಆಸೆ ಆಕಾಂಕ್ಷೆ ಬಯಕೆಗಳೇನೇನಿದೆಯೋ ಅದೆಲ್ಲವನ್ನು ಕೂಡ ನಿಮಗೆ ದೇವರು ಬ್ಲೆಸ್ ಮಾಡಲಿ ಆಶೀರ್ವಾದ ಮುಖಾಂತರ ಈಡೇರಿಸಲಿ ಅಂತ ಕೇಳ್ಕೊಂತೀನಿ ಜೊತೆಗೆ ಎಲ್ಲ 2021 ಅಲ್ಲಿ ಆದಂತ ಎಲ್ಲ ಕಹಿ ಘಟನೆಗಳನ್ನು ಮರೆತು ನಾವು 2022 ರಲ್ಲಿ ಸಿಹಿ ಘಟನೆಗಳನ್ನು 2021 ರ ಸಿಹಿ ಘಟನೆಗಳ ಮೆಲುಕು ಹಾಕ್ತಾ ಸೋ ನಮ್ಮ ಹೆಜ್ಜೆನ ಮುಂದುವರಿಸೋಣ ನಮ್ಮ ಗೋಲ್ಗಳ ಕಡೆ ಗಮನ ಹರಿಸೋಣ ಅಂತ ಹೇಳ್ತಾ ನಾನು ಸೋ ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ ಕಷ್ಟ ಬರ್ತಾ ಇರುತ್ತೆ ಅದನ್ನ ಎದುರಿಸ್ಕೊಂಡು ಮುನ್ನುಗ್ಗುವಂತ ಶಕ್ತಿ ಕೊಡ್ಲಿ ದೇವರು ನಮಗೆ ಅಂತ ಕೇಳ್ಕೊಂಡು ಈ ವರ್ಷ ಶುರು ಮಾಡೋಣ ಬನ್ನಿ ಸೋ ನಾನಂತ ರೆಡಿ ಆಗಿದ್ದೀನಿ ಗುಂಡು ಇನ್ನು ಅವನು ಆಲ್ರೆಡಿ ನಿದ್ದೆಗೆ ಹೋಗೋ ಮೂಡಲ್ಲಿದ್ದಾನೆ ಸೋ ಇವಾಗ ತಾನೇ ನಾನೆಲ್ಲ ಸೆಟಪ್ ಮಾಡಿದೆ ಅಂದರೆ ಊಟ ಮಾಡೋಣ ಅಂತ ಕರೆಂಟ್ ತೆಗೆದು ಬಿಟ್ಟಿದ್ರು ಕರೆಂಟ್ ಇವಾಗ ಕೊಟ್ಟರು ಸೋ 11:15 ಆಗಿದೆ ಕೇಕ್ ತಗೊಂಬಂದಿದ್ವಿ ಕೇಕು ರೀಸೆಂಟ್ ಆಗಿ ಕಟ್ ಮಾಡಿದ್ರಿಂದ ತುಂಬಾ ಚಿಕ್ಕ ತಂದಿದ್ವಿ ಐಸ್ ಕೇಕ್ ತಂದಿದ್ವಿ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಸೋ ಇಲ್ಲೆಲ್ಲ ಫುಲ್ ಸೆಟಪ್ ಮಾಡಿದ್ದೀನಿ ನನಗೆ ಈ ಕ್ಯಾಂಡಲ್ಸ್ ಎಲ್ಲ ತರಿಸಿದ್ನಲ್ಲ ಲ್ಯಾಂಪ್ ಗಳು ಹಾಗಾಗಿ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆಲ್ಲ ಸೋ ಒನ್ಸ್ ಅಗೈನ್ ಎಲ್ಲರೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2022 ಅಂತ ಹೇಳ್ತಾ ಇದ್ರಿ ಸೋ ಎಲ್ರಿಗೂ ಒಳ್ಳೇದಾಗ್ಲಿ ಬನ್ನಿ ಇವತ್ತಿನ ಡಿನ್ನರ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ನಂದು ನನ್ನ ಹಸ್ಬೆಂಡ್ ಪಾಪದೆಲ್ಲ ಡ್ಯಾನ್ಸ್ ಇರುತ್ತೆ ನೆಕ್ಸ್ಟ್ ಸೊ ಕೀಪ್ ವಾಚಿಂಗ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಾನು ಗೀ ರೈಸ್ ಮಾಡಿದ್ದೆ ಗೀ ರೈಸ್ ಚಿಕನ್ ಸಾಂಬಾರ್ ಹಾಕೊಂಡಿದ್ದೀನಿ ಮತ್ತೆ ಕಬಾಬ್ ಇದೆ ಆನಿಯನ್ ಗುಲಾಬ್ ಜಾಮೂನ್ ಸ್ವಲ್ಪ ಸ್ವೀಟ್ ತಿನ್ಲೇಬೇಕು ಅಂದ್ಬಿಟ್ಟು ಅಂಡ್ ಚಿಕನ್ ಚಿಲ್ಲಿ ಚಿಕನ್ ಮಾಡಿದ್ದೆ ಸೊ ಇಷ್ಟು ಕೂಡ ರೆಡಿ ಆಗಿದೆ ನನ್ನ ಹಸ್ಬೆಂಡ್ ಪ್ಲೇಟು ಮತ್ತೆ ನನ್ನ ಪ್ಲೇಟು ಇವಾಗ ತಿನ್ಬೇಕು ಜೊತೆಗೆ ಸ್ವಲ್ಪ ಸ್ಪ್ರೈಟ್ ಇಟ್ಕೊಂಡಿದ್ವಿ ಅದನ್ನು ಕುಡ್ಕೊಂಡು ಊಟ ಮಾಡ್ತೀವಿ ಸೊ ಫ್ರೆಂಡ್ಸ್ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಮುಂಚೆ ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಹೇಗೆ ಮಾಡಿದೆ ಮತ್ತೆ ಕೇಕ್ ಎಲ್ಲಿ ತೊಗೊಂಬಂದ್ವಿ ಮತ್ತೆ ಕೇಕ್ದು ಒಂದು ದೊಡ್ಡ ಮೇಳನೇ ನಡೆಸ್ತಾ ಇದ್ರು ಕೇಕ್ ಮೇಳ ಅಂತಲೇ ಹೇಳ್ಬೋದು ಅದನ್ನು ಅಷ್ಟು ಗ್ರ್ಯಾಂಡಾಗಿ ಮಾಡಿದರು ಮಾತ್ರ ಅಲ್ಲಿ ಸೊ ಅದರದ್ದೆಲ್ಲ ವಿಡಿಯೋ ಹಾಕ್ತಾ ಇದ್ದೀನಿ ವಾಚ್ ಮಾಡಿ ಸೊ ಕೊನೆ ತನಕನೂ ಕೂಡ ಈ ವಿಡಿಯೋನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ನಮ್ಮ ಮೂರು ಜನದ್ದು ಕೂಡ ಡ್ಯಾನ್ಸ್ ಇದೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಪಟಾಪಟ್ಟ ಅಂತ ಹೋಗಿ ಇವಾಗ ಕೇಕ್ ತೊಗೊಬರೋಣ ಯಾವ ಕೇಕ್ ಇಷ್ಟ ಆಯಿತು ನನಗೆ ಕಮೆಂಟಲ್ಲಿ ತಿಳಿಸಿ ಬಟ್ ತುಂಬ ಕಡಿಮೆ ಬೆಲೆಗೆ ಕೇಕ್ ಅಂತೂ ಸಿಕ್ತಿದ್ದು ಐಸ್ ಕೇಕ್ ಸೇಮ್ ಪ್ರೈಸ್ ಇತ್ತು ಬಟ್ ಪ್ಲೈನ್ ಕೇಕ್ ಅಂತೂ ತುಂಬ ಕಡಿಮೆ ಬೆಲೆಗೆ ಸಿಕ್ತು ಬನ್ನಿ ಹೋಗೋಣ ಚಿಕನ್ ಎಲ್ಲ ನಾನೇ ತೊಗೊಂಬಂದಿದ್ದೆ ಯಾಕಂದರೆ ಈವ್ನಿಂಗ್ ಆಗ್ತಾ ತುಂಬ ಕ್ರೌಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರಲ್ಲ ಟೈಮ್ ಬಂದು ಆಲ್ರೆಡಿ 6:30-7:00 ಆಗಿತ್ತು ನನ್ನ ಹಸ್ಬೆಂಡ್ ಅವಾಗ 6:00 ಅನ್ನಂಗೆ ಬಂದರು ಇವಾಗ ಕೇಕ್ ಹೆಂಗಿದ್ರು ಕೂಡ ಈವ್ನಿಂಗ್ ಟೈಮಲ್ಲಿ ತುಂಬ ಜಾಸ್ತಿ ಇಟ್ಟಿರ್ತಾರೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ನೋಡ್ತಾ ಇದ್ರಲ್ಲ ಫಸ್ಟು ಈ ಒಂದು ಅಂಗಡಿಗೆ ಬಂದ್ವಿ ನಿಜವಾಗ್ಲೂ ಕೂಡ ಇಲ್ಲಿ ನಾನು ನೋಡ್ದಂಗೆ ಎಲ್ಲ ಕಡೆ ಕೂಡ ಎಲ್ಲ ಕಡೆ ಬೇಕರಿಗಿಂತ ಇಲ್ಲಿ ತುಂಬ ಕಡಿಮೆಗಿತ್ತು ತುಂಬ ಒಳ್ಳೊಳ್ಳೆ ಡಿಸೈನ್ ಇಟ್ಟಿದ್ರು ಸೊ ಇದು ತುಂಗಾನಗರ ಸರ್ಕಲಲ್ಲಿದೆ ಸೊ ಈ ಒಂದು ಬೇಕ್ರಿಲಿ ತುಂಬ ಕಡಿಮೆ ಪ್ರೈಸ್ ಅನ್ನಿಸ್ತು ನಾನು ತುಂಬ ಕಡೆ ನೋಡಿದೆ ಮುಂದೆ ಹೋಗ್ತಾ ಹೋಗ್ತಾ ವಾಚ್ ಮಾಡಿ ನೋಡ್ತಾರೆ ಇವಾಗ ಜಸ್ಟ್ 350-200 ಈ ಥರ ಇದೆ ಪ್ರೈಸ್ ಮಾತ್ರ ಆ ಡಿಸೈನ್ ಅಂತೂ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನಂಗೆ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡು ಕೂಡ ಪಾಪ ಬರ್ತ್ಡೇ ಬಂತಲ್ಲ ಯಾವ ಥರದ್ದು ಡಿಸೈನ್ ಬೇಕಾದ್ರೂ ಈಗಲೇ ಚೂಸ್ ಮಾಡ್ಕೊ ಅಂತ ಹೇಳ್ತಾ ಇದ್ರು ಸೊ ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ರು ಡಿಸೈನ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಬರೀ 300 ರುಪೀಸ್ ಅದು ನೋಡ್ತಾ ಇದ್ರೇ ಖುಷಿ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ರು ಮಾತ್ರ ಸೊ ಯಾರಿಗೆಲ್ಲ ಯಾವ್ಯಾವ ಕೇಕ್ ಇಷ್ಟ ಆಯ್ತಾರೋ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಇದು ಇನ್ನೊಂದು ಕಡೆ ಹೋಗಿದ್ವಿ ಇಲ್ಲಂತೂ ಸಖತ್ ದೊಡ್ಡದಾಗಿ ಒಂದು ಕೇಕ್ ಮೇಳ ಅಂತಲೇ ನಡೆಸ್ತಾ ಇದ್ರು ತುಂಬಾ ಜನ ಬಂದಿದ್ದರು ಬಟ್ ಏನಂದರೆ ನಾನು ಫಸ್ಟ್ ತೋರಿಸಿದ್ದಕ್ಕಿಂತ ಇಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇತ್ತು 20-30 ರೂಪಾಯಿ ಜಾಸ್ತಿನೇ ಇತ್ತು ಸೊ ಇದು ಬಂದು ಎಗ್ನಳ್ಳಿ ಕ್ರಾಸ್ ಅನ್ಕೊತೀನಿ ಅಲ್ಲಿ ಇಟ್ಟಿದ್ರು ಇದನ್ನು ಬಟ್ ಇಲ್ಲೂ ಕೂಡ ಡಿಸೈನ್ಗಳು ಚೆನ್ನಾಗಿತ್ತು ಏನೇ ಆಗಲಿ ಫಸ್ಟ್ ತೋರಿಸಿದ್ನಲ್ಲ ಅಲ್ಲಿ ಡಿಸೈನ್ಗೂ ಇಲ್ಲಿ ಡಿಸೈನ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇಲ್ಲಿ ಸ್ವಲ್ಪ ಡಿಸೈನ್ ಅಷ್ಟು ಏನು ಅಟ್ರ್ಯಾಕ್ಟಿವ್ ಆಗಿ ಮಾಡಿಲ್ಲ ಬಟ್ ಓಕೆ ವರ್ತಬಲ್ ಅನ್ನಂಗಿತ್ತು ಎಲ್ಲ ಟೈಮಲ್ಲೂ 1 kg ಕೇಕ್ ಇಲ್ಲ ಅಂದರೂ 400 ರುಪೀಸ್ 500 ಹೇಳ್ತಾರೆ ಬಟ್ ಈ ಟೈಮಲ್ಲಿ 300 ರುಪೀಸ್ 320 ರುಪೀಸ್ ಇಷ್ಟೇ ಇತ್ತು ಎಂಥ ದುಡ್ಡು ಕಾಸಿಲ್ಲ ಅನ್ನಂತರೂ ಕೂಡ ತೊಗೊಂಡು ತಿನ್ಬೋದು ಆ ಥರ ಅಷ್ಟು ಕಡಿಮೆ ಬೆಲೆಗಲ್ಲಿ ಸಿಗ್ತಾ ಇತ್ತು ಸೊ ಅಲ್ಲಿ ಒಂದೆರಡು ಪುಟ್ಟು ಮಕ್ಕಳುಗಳು ಕೂಡ ಅವ್ರ ಅಪ್ಪನಿಗೆ ಅಯ್ಯೋ ಅಪ್ಪ ಕೇಕ್ ಕೊಡಿಸು ಅಯ್ಯೋ ಅಪ್ಪ ಕೇಕ್ ಕೊಡಿಸು ಅಂತ ಇದ್ದು ಅವ್ರನ್ನೆಲ್ಲ ನೋಡಿದಾಗ ಸೊ ನ್ಯೂ ಇಯರ್ ಅನ್ನೋಂಥದ್ದು
ಒಂದು ನಮಗೆಲ್ಲ ಒಂದು ಏನೋ ದೊಡ್ಡ ಸೆಲೆಬ್ರೇಷನ್ ಅನಿಸುತ್ತೆ, ಬಟ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೇಕ್ ತಿನ್ನೋದೇ ಒಂದು ದೊಡ್ಡ ಖುಷಿ ನ್ಯೂ ಇಯರ್ ಅಂದಾಗ. ಸೊ ಅವೆಲ್ಲ ನನಗೆ ನೆನಪಾಯ್ತಿತ್ತಲ್ಲಿ, ಯಾಕಂದರೆ ನಾವು ಚಿಕ್ಕದ್ರ ಇದ್ದಾಗ ಈ ಥರ ನ್ಯೂ ಇಯರ್ ಬಂತಂದರೆ ಗ್ರೀಟಿಂಗ್ಸ್ ಕಾರ್ಡು ಅದರದ್ದೇ ನಮ್ಗೊಂದು ದೊಡ್ಡ ಕ್ರೇಜು, ಕೇಕು ಇಲ್ಲ ಎಂಥದ್ದು ಇಲ್ಲ, ಗ್ರೀಟಿಂಗ್ಸ್ ಕಾರ್ಡ್ ಬರೆಯೋದೇ ಒಂದು ದೊಡ್ಡ ಕ್ರೇಜ್ ಆಗಿಬಿಟ್ಟಿತ್ತು ನಮಗೆ. ಸೊ ಆ ರೀತಿಯಾಗಿತ್ತು, ಬಟ್ ಚೆನ್ನಾಗಿತ್ತು ಮಾತ್ರ ಆಗಿನ ಮೆಮೊರಿಗಳಂತೂ. ನೋಡ್ತಾ ಇದ್ರಲ್ಲ ಇಲ್ಲೂ ಕೂಡ ಒಳ್ಳೊಳ್ಳೆ ಡಿಸೈನ್ಗಳು ಮಾಡಿಟ್ಟಿದ್ರು, ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತ ಅಂದ್ಕೊಂಡೆ ನಾನು. ಬಟ್ ನನಗೆ ಪ್ಲೈನ್ ಕೇಕು ನಾವು ಒಂದು 2 ಡೇಸ್ ಬಿಫೋರ್ ತಾನೇ ತರಿಸಿದ್ರಿಂದ ಯಾಕೋ ನನಗೆ ಪ್ಲೈನ್ ಕೇಕ್ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಹಾಗಾಗಿ ನಾವೊಂದು 1/2 ಕೆಜಿ ಐಸ್ ಕೇಕ್ ತೊಗೊಂಬಂದಿದ್ವಿ, ಚಾಕೊಲೇಟ್ ಐಸ್ ಕೇಕು. ಚೆನ್ನಾಗಿತ್ತು ನಮ್ಮದು ಟೇಸ್ಟ್ ವೈಸ್ ಅಂತೂ. ನೋಡ್ತಾ ಇದ್ರಲ್ಲ ಈ ರೀತಿಯಾಗಿದೆ ಡಿಸೈನು ನೋಡಿ, ಇದೆಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ ಡಿಸೈನ. ಕ್ರೌಡ್ ಅಂತೂ ತುಂಬ ಇತ್ತು ಫ್ರೆಂಡ್ಸ್, ಅದರಲ್ಲೂ ನಾನು ಅದೇನೋ ಗೊತ್ತಿಲ್ಲ ವಿಡಿಯೋ ಮಾಡ್ತಾಯಿದ್ನಲ್ಲ ಯಾರಿಗೋ ತೋರಿಸ್ತಾ ಇದ್ದಾರೇನೋ ಅಂದ್ಬಿಟ್ಟು ಪಾಪ ಜಾಗ ಬಿಡ್ತಾಯಿದ್ರು. ಪಟ 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 ಅಂತ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು, ಯಾಕಂದರೆ ಕ್ರೌಡ್ ಜಾಸ್ತಿ ಇತ್ತು. ನಾನು ಒಬ್ಬಳೇ ಒಂದನ್ನೇ ನೋಡ್ಕೊಂಡು ನಿಂತ್ಕೊಂಡು ಮಾಡ್ಸೋಕ್ಕಾಗ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನು ಬೇಗನೆ ಮೂವ್ ಆಗ್ತಾಯಿದ್ದೆ. ಸೊ ನೀವೆಲ್ಲ ಕೇಕ್ ತೊಗೊಬರೋಕ್ಕೆ ಎಲ್ಲಿ ಹೋಗಿದ್ರಿ, ಮತ್ತು ಎಷ್ಟು ರೂಪಾಯಿ ಅಂತಂದ್ರಿ, ಮತ್ತು ಎಷ್ಟು ಕೆ ಜಿ ಕೇಕ್ ತಂದು ನೀವು ಸೆಲೆಬ್ರೇಟ್ ಮಾಡಿದ್ರಿ ನ್ಯೂ ಇಯರ್ನ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ನ್ಯೂ ಇಯರು, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋಂಥ ಒಂದು ವೇ ರೀತಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತಂದರೆ ದಯವಿಟ್ಟು ನನಗೆ ಲೈಕ್ ಮಾಡಿ. ಸೊ ನಾವೆಲ್ಲ ಎಲ್ಲೂ ಹೊರಗಡೆ ಹೋಗಲ್ಲ, ನಾನು ನನ್ನ ಹಸ್ಬೆಂಡ್ ಪಾಪು ಮನೆಯೆಲ್ಲ ಏನಾಗುತ್ತೋ ಅದು ಏನಿದೆಯೋ ಅದು ಅದನ್ನು ನೀಟಾಗಿ ತಂದು ಮಾಡಿಕೊಂಡು ಎಂಜಾಯ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀವಿ. ಸೊ ನೋಡ್ತಾ ಇರಲ್ಲ ಎಲ್ಲ ಫುಲ್ ಚಾಕ್ಲೇಟ್ ಕೇಕ್ ಅಂತ ಮಾಡಿದರು. ಇದು ಯಾಕೆ ನಂಗೆ ಪ್ಲೇನ್ ಕೇಕ್ ಇಷ್ಟ ಅಂದರೆ ಸುತ್ತ ಎಲ್ಲ ಫುಲ್ ಕ್ರೀಮ್ ಹಚ್ಚಿರ್ತಾರೆ, ಸ್ವೀಟ್ ಸ್ವೀಟ್ ಇರುತ್ತೆ, ಕ್ರೀಮ್ ತಿನ್ನೋದೇ ಇಲ್ಲ, ಒಳಗಡೆ ಬ್ರೆಡ್ ಥರ ಇರುತ್ತೆ, ಅದು ಫುಲ್ ಕೆಲವೊಂದು ಕಡೆ ಗಟ್ಟಿ ಆಗಿಬಿಟ್ಟಿರುತ್ತೆ, ಅಪ್ಪ ಅನ್ಸ್ಬಿಡೋದು ನನಗಂತೂ. ಸೊ ಹಾಗಾಗಿ ನಂಗೆ ಪ್ಲೇನ್ ಕೇಕ್ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಇನ್ನೊಂದೇನಂದರೆ ನಾನು ಚಾಕ್ಲೇಟ್ ಕೇಕ್ ತೊಗೊಂಬಿಟ್ಟೆ ಏನೋ ಧೈರ್ಯ ಮಾಡಿ, ತೊಗೊಂಡ ಮೇಲಂತೂ ನನಗೆ ಜೀವ ಡವ ಡವ ಅಂತ ಇತ್ತು. ಏನಕ್ಕಂದರೆ ಒಂದ್ಸರಿ ಎಲ್ಲೋ ಹೊರಗಡೆ ಹಿಂಗೇ ಚಾಕ್ಲೇಟ್ ಕೇಕು ಒಂದು ಪೀಸ್ ತೊಗೊಂಡಿದ್ದೆ ನಾನು, 250 ರುಪೀಸ್ ತೊಗೊಂಡಿದ್ದೆ ಒಂದು ಪೀಸು, 50 ರುಪೀಸು. ಓ ಮೈ ಗಾಡ್, ಮನೆಗೆ ಬಂದು ತಿಂದರೆ ಅದು ಫುಲ್ಲು ಗಟ್ಟಿ 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 ಆಗ್ಬಿಟೈತೆ, ಆ ಕಡೆ ಎಸೆಯಂಗೂ ಇಲ್ಲ ಈ ಕಡೆ ಬಿಡಂಗೂ ಇಲ್ಲ ಅನ್ನಂಗೆ ಆಗ್ಬಿಡ್ತು. ನನಗೆ ಮತ್ತೆ ಶಾಕು, ಅಯ್ಯೋ ದೇವರೇ, ನಿನ್ನೆ ಎಲ್ಲ 300 ಸಮಥಿಂಗ್ ಕೊಡಿಸಿ ತರಿಸಿದ್ದೀನಿ, ಇವಾಗ ಬೇರೆ 250 ರುಪೀಸ್ ಕೊಟ್ಟು ತರಿಸಿದ್ದೀನಿ, ಇದೇನಾದರೂ ಗಟ್ಟಿ ಆಗಿತ್ತು ಅಂದರೆ ನನ್ನ ಹಸ್ಬೆಂಡ್ ಮುಂದೆ ಅಂತೂ ಆಚೆ ಹಾಕೋಕ್ಕಾಗಲ್ಲ, ಹೆಂಗಪ್ಪ ಇದನ್ನು ಚೆನ್ನಾಗಿಲ್ಲ ಅಂದರೆ ಆಚೆ ಬಿಸಾಕೋದು ಅಂತ ಯೋಚನೆ ಹತ್ಕೊಬಿಟ್ಟಿದ್ದು ನನಗಂತೂ ಕೇಕ್ ತೊಗೊಂಡಾದ್ಮೇಲೆ. ಸೊ ಫೈನಲಿ ಸಕ್ಕತ್ತಾಗಿತ್ತು ಕೇಕು, ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಹುಡುಗ ಈ ರೀತಿ ಮಾಡಿಕೊಡ್ತಾರೇನೋ ಅಲ್ಲಿ ಹಿಂದೆಗಡೆ ಅನಿಸುತ್ತೆ, ಅವ್ನು ತೊಗೊಂಡೋಗಿ ಅಲ್ಲಿ ಇಡ್ತಾ ಇದ್ದ. ಸೊ ನಾನು ಇವಾಗ ಕ್ಯಾಂಡಲ್ ಐಟ್ ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕ್ಯಾಂಡಲ್ಸ್ಗಳನ್ನ ಹಚ್ತಾ ಇದ್ದೀನಿ. ಕ್ಯಾಂಡಲ್ ಥರ ಇರೋಂಥ ಲ್ಯಾಂಪ್ ಇದು, ಹಚ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡ್ತಾ ಇರಲ್ಲ ಸಖತ್ತಾಗಿದೆ. ಇದ್ರ ವಿಡಿಯೋ ಕೂಡ ಹಾಕಿದ್ದೀನಿ ನಾನು, ಏನೇನು ಪರ್ಚೇಸ್ ಮಾಡಿದೆ ನಾನು ಆನ್ಲೈನಲ್ಲಿ ಅಂತ ಹೇಳ್ಬಿಟ್ಟು ನ್ಯೂ ಇಯರ್ಗೆ. ಸೊ ನೋಡ್ತಾ ಇರಲ್ಲ, ವಾಚ್ ಮಾಡಿ. ಸೊ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ಸೊ ಈ ಥರ ಒಂದು ಲುಕ್ಕನ್ನು ಕೊಟ್ಟಿತ್ತು ಕ್ಯಾಂಡಲ್ ಐಟ್ ಡಿನ್ನರು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಾ ಇರಲ್ಲ, ಆಲ್ರೆಡಿ ತೋರಿಸ್ದಂಗೆ ನಾನು ಚಿಕನ್ ಚಿಲ್ಲಿ ಮಾಡಿದ್ದೆ. ಸೊ ಚೆನ್ನಾಗಿತ್ತು. ಸೊ ಅದೇ ಥರ ಸ್ವೀಟ್ ಅನ್ನೋದಿರಲೇಬೇಕಲ್ಲ, ಕೇಕ್ ಇದ್ದರೂ ಕೂಡ ಇನ್ನೂ ಕಟಿಂಗ್ ಮಾಡಿರಲ್ಲ. ನಾವು 11:15 ಊಟ ಮಾಡಿದ್ವಿ, ಕಾಯೋಕ್ಕಾಗಲ್ಲಪ್ಪ 12:00 ತಕ್ಕ ಅಂತ ಗೀ ರೈಸ್ ಮಾಡಿದ್ದೆ. ಆ್ಯಂಡ್ ಅದೇ ರೀತಿಯಲ್ಲಿ ಚಿಕನ್ ಸಾಂಬಾರ್ ಬೇಕಂತ ಚಿಕನ್ ಸಾಂಬಾರ್ ಮಾಡಿದ್ದೆ, ಮತ್ತು ಕಬಾಬ್ ಮಾಡಿದ್ದೆ. ಕಬಾಬ್ ನಮ್ಮ ಹಸ್ಬೆಂಡು ಕೆಲಸ ಮುಗಿಸ್ಕೊಂಡು ಸಾಕಾಯ್ತಂದರು. ಸೊ ಅವಾಗ ಮಾಡ್ಕೊಂಡು ತಿಂದ್ವಿ, ಇನ್ನೊಂದು ಸ್ವಲ್ಪ ಇತ್ತು, 2 ಟೈಮ್ಗೆ ಹಾಕ್ಕೊಂಡು ತಿಂದ್ವಿ. ಹೆವಿ ಅನ್ನಿಸ್ತಾ ಇತ್ತು ನಮಗೆ, ಇಷ್ಟೇನೇ. ಸೊ ಗೀ ರೈಸು, ಕಬಾಬು, ಚಿಲ್ಲಿ ಚಿಕನ್, ಜಾಮೂನ್, ಆನಿಯನ್, ಮತ್ತು ಸೌತೆಕಾಯಿ ತೊಗೊಂಬಂದಿದ್ರು. ಊಟಕ್ಕೆ ಇಡೋದನ್ನೇ ಮರ್ತುಬಿಟ್ಟಿದ್ದೀನಿ ನಾನು. ಸೊ ನೀವೆಲ್ಲ ನ್ಯೂ ಇಯರ್ಗೆ ಏನೇನು ವೆರೈಟಿ ಮಾಡಿದ್ರೆ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ದಯವಿಟ್ಟು ಮರಿಬೇಡಿ. ನೋಡ್ತಾ ಇದ್ದಾರಲ್ಲ, ನಮ್ಮದೆಲ್ಲ ಲೈಟ್ ಆಫ್ ಆಗಿ ಪಾರ್ಟಿ ಶುರು ಆಗಿದೆ. ಅಂದರೆ ಊಟ ಎಲ್ಲ ಆಯಿತು, ಅದಾದಮೇಲೆ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ವಿ. ಜ್ಯೂಸ್ ಎಲ್ಲ ಇತ್ತು ಮನೆಯಲ್ಲಿ, ಸ್ಪ್ರೈಟ್ ಅಂತ. ಸೊ ಅದನ್ನು ಕುಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಒಂಥರ ಲೇಟ್ ನೈಟ್ ಡಿನ್ನರ್, ಲೇಟ್ ನೈಟ್ ಡ್ಯಾನ್ಸ್, ಲೇಟ್ ನೈಟ್ ಮಲ್ಕೊಳ್ಳೋದು ಅಂದರೆ ಸಖತ್ತಾಗಿರುತ್ತೆ. ಸೊ ನೋಡಿ, ಈ ರೀತಿಯಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ನಾವು. ಸೊ ನೋಡ್ತಾ ಇದ್ರಲ್ಲ, ನನ್ನ ಹಸ್ಬೆಂಡ್ ಅಂತೂ ಪಾಪ ಎದ್ಕೊಂಡು ಆಡಿಸ್ತಾ ಇದ್ದಾರೆ, ಯಾಕಂದರೆ ಅವನು ಬಿಡಲ್ಲ. ನಾವೆವರೋ ಡ್ಯಾನ್ಸ್ ಮಾಡ್ತಾಯಿದ್ರೆ ನಾನು ಡ್ಯಾನ್ಸ್ ಮಾಡೋಣ ಅನ್ನೋ ಇದೇ ಇಲ್ಲ ಅವನಿಗೆ,
ಎತ್ಕೋ ಎತ್ಕೋ ಅಂತ ಹಿಂಸೆ ಮಾಡ್ತಾನೆ ಅವನು. ಸೊ ಹಂಗಾಗಿ ಅವನು ಇಬ್ಬರು ಎತ್ಕೊಂಡು ಆಡಿಸ್ತಾ ಇದ್ವಿ. 12 o'clock ಆಗಿದೆ. ಸೊ ನೋಡ್ತಾ ಇದ್ರಲ್ಲ ಈಗ ಪಾರ್ಟಿ ಜೋರಾಗಿದೆ. ನಮ್ಮ ಮನೆಯೆಲ್ಲ 3 ಜನದೇನೆ. ಸೊ ಒಳ್ಳೊಳ್ಳೆ ಸಾಂಗ್ ಹಾಕ್ಕೊಂಡು ಕೇಕ್ ಕಟ್ ಮಾಡಿಕೊಂಡು ಸೊ 3 ಜನ ಒಳ್ಳೊಳ್ಳೆ ಸ್ಟೆಪ್ ಹಾಕ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವೆಲ್ಲ ಹೇಗೆ ಎಂಜಾಯ್ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಪ್ರತಿದಿನ ಇದ್ದೇ ಇರುತ್ತೆ ಕೆಲಸ. ಹಾಗಾಗಿ ಒನ್ಸ್ ಅಗೈನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸೊ 2022. ಸೊ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ನಾನು ದೇವರ ಹತ್ರ ಬೇಡ್ಕೊತಾ ಇದ್ದೀನಿ. ಸೊ ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಹೀಗೆ ಇರಲಿ. ನನ್ನ ಚೆನ್ನಾಗಿ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ನಾವು ತಂದಿದ್ದ ಕೇಕು ಈ ರೀತಿಯಾಗಿತ್ತು. ಇವಾಗ 3 ಜನ ಸೇರಿ ಕೇಕ್ ಕಟಿಂಗ್ ಮಾಡ್ತಾ ಇದ್ದೀವಿ. 2022 ಬಂದೇ ಬಿಡ್ತು. ನಾವು 2021 ಬೇಕು ಅಂದರೂ ಕೂಡ ಆ ಒಂದು ವರ್ಷ ಮತ್ತೆ ಮರುಕಳಿಸಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಒಂದು ಗುರಿ ಏನಿದೆ, ಅಂದ್ಕೊಂಡಿರೋದು ಸಾಧಿಸ್ಬೇಕು ಅನ್ನೋಂಥದ್ದು ಏನಿದೆ ಅದ್ರ ಕಡೆ ಗಮನ ಕೊಡ್ತಾ ಹೋಗ್ತಾ ಇರೋಣ ಮುಂದೆ. ಎಲ್ಲರೂ ತಗೊಳ್ಳಿ, ಸ್ವೀಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟೇ ನನ್ನ ಒಂದು ಅನಿಸಿಕೆ ಈ ಒಂದು 2022. ಸೊ ಏನೇನು ಗೋಲ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ನಾವಿವಾಗ ಕೇಕ್ ತಿಂದ್ವಿ. ಸಖತ್ ಅಂದರೆ ಸಖತ್ ಯಮ್ಮಿ ಆಗಿತ್ತು. ನೋಡಿ ಗುಂಡು ಏನು ಮಾಡ್ತಾ ಇದ್ದಾನೆ ಅಂತ. ಸೊ ನನ್ನ ಹಸ್ಬೆಂಡು ಯಾರು ಕೇಕ್ ಕೊಡ್ತಾ ಇದ್ದಾರ, ದಯವಿಟ್ಟು ತಗೊಳ್ಳಿ. ನೀವು ಕೂಡ ಹೊಸ ವರ್ಷನ ಆಚರಿಸಿ. ಜೊತೆಗೆ ನನ್ನ ಮಗ ಕೂಡ ನಿಮ್ಮೆಲ್ಲರೂ ಕೇಕ್ ಕೊಡ್ತಾ ಇದ್ದಾರೆ. ಅದು ಹೋಗಿ ಕೊಡ್ತಾ ಇರೋ ಸ್ಟೈಲ್ ಅಂತೂ ಸಖತ್ತಾಗಿದೆ. ಅವ್ನ ಬಾಯಲ್ಲಿರೋ ಚಾಕು, ತಲೆ ಮೇಲಿರೋ ಕೇಕು ಜಸ್ಟ್ ಕಿಲ್ಡಿಟ್ ಅನ್ನಂಗಿದೆ. ನೋಡಿ ನನ್ನ ಹಸ್ಬೆಂಡ್ ಅವ್ರದ್ದು ಸ್ಟೆಪ್ಪು, ಇದು ಒಂದೇ ಸ್ಟೆಪ್ ಅವ್ರಿಗೆ ಬರೋದು. ಅಯ್ಯೋ ದೇವ್ರೇ, ನೋಡ್ತಾ ಇರಿ ನನಗಂತ ಅದು ಒಂದೇ ಸ್ಟೆಪ್ ಅವ್ರಿಗೆ ಬರೋದು. ನಾನು ಏನೇ ಚೇಂಜ್ ಮಾಡೋಕ್ಕೆ ಹೋದ್ರೂ ಅವ್ರು ಚೇಂಜ್ ಆಗೋದೇ ಇಲ್ಲ. ಅಲ್ಲಿ ನೋಡಿ ಅಲ್ಲಿ ನೋಡಿ, ನನಗಂತೂ ಸಾಕು ಮಾಡಿಬಿಟ್ರೆ ಒಂದು ಸ್ಟೆಪ್ ಹಾಕ್ಸಿಷ್ಟಲ್ಲ ಅವರಿಗೆ. ಬಟ್ ಏನೋ, ಒಟ್ಟಿನಲ್ಲಿ ಏನು ದಿನ ಎಂಜಾಯ್ ಮಾಡ್ತೀವ, ದಿನ ಕೇಕ್ ಕಟ್ ಮಾಡ್ತೀವ, ಯಾವತ್ತೋ ಒಂದಿನ ಅಲ್ವಾ. ಸೊ ಹೆಂಗೋ ನಮ್ಮ ಬಂದ ಸ್ಟೆಪ್ಪಲ್ಲಿ ಚೆನ್ನಾಗಿ ಕುಣಿದು ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಮಾತ್ರ. ಸೊ ನಾನು ಈ ವ್ಲಾಗ್ ನಾನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನಮ್ಮ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್, ದ ವೇ ಆಫ್ ನ್ಯೂ ಇಯರ್ ಸೆಲೆಬ್ರೇಷನ್ ಇಷ್ಟ ಆಯ್ತನೋ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನನ್ನ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ನಮ್ಮ 3 ಜನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.